ನನ್ನ ಜೀವನದ ಮೊದಲನೇ ಮೆಟ್ಟಿಲು ಅವರು ನನಗೆ ಅವರು ನನ್ನ ಅರ್ಥಿಸಿದವರು ಅವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣೀಭೂತರು ಅವರು ನಾನು ನಾನು ಬೆಳೆಯೋದಕ್ಕೆ ಇವರು ಮೊದಲನೇ ಪಾತ್ರ ಇವರು ಹಾಗಾಗಿ ನಮ್ಮೆಲ್ಲರಿಗೂ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಸಹೋದರ ಸಹೋದರಿಯರಿಗೂ ಇವತ್ತು ಎಲ್ಲ ಜಾನಪದ ಕಲಾವಿದೆ ಬಂದಿರೋದ್ರಿಂದನೋ ಅಥವಾ ಜಾನಪದ ಮಂಚಮ ಜ್ಯೋತಿ ಬಂದಿರೋದ್ರಿಂದನೋ ಎಲ್ಲರೂ ಜಾನಪದರಾಗಿದ್ದೀರ ನಿಮಗೆ ಕೋಟಿ ಕೋಟಿ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಯಾವ ಕಾಲೇಜ್ ಮೆಟ್ಟಲು ಹತ್ತಲೇ ಇಲ್ಲ ನನ್ನ ಕಲೆ ಕಾಲೇಜ ಮೆಟ್ಟಲನ್ನು ಹತ್ತಿಸ್ತು ನಾನು ಯಾವ ಕಾಲೇಜ್ ಮೆಟ್ಟಲು ಹತ್ತಲೇ ಇಲ್ಲ ಕಾಲೇಜ್ ಮೆಟ್ಟಲನ್ನು ಹತ್ತಿಸ್ತು ಇದು ನನ್ನ ಜೀವನದ ಬಗ್ಗೆ ಮಾತಾಡೋಕೆ ಏನು ಉಳಿದಿಲ್ಲ ಸಾರಿಗಿಂಡಿರ ಉಂಚಣ್ಣನಾಗಿ ಆಗುತ್ತೀನಿ ಯಾರನ್ನೇ ಅಲ್ಲ ಏನು ಬಿಟ್ಟಿರಾರೆ ನನ್ನ ಬಗ್ಗೆ ಏನು ನಾನು ಹೇಳೋದಂತ ಏನಿಲ್ಲ ಇವತ್ತು ಅದನ್ನ ಒಂದೊಂದು ಪಾಯಿಂಟ್ಗಳೆಲ್ಲ ಮಾಡ್ಕೊಂಡು ಹೇಳ್ತಾ ಇದ್ರೆ ಅದನ್ನೆಲ್ಲ ನಾನು ಹೇಳಿದ್ನ ಅದು ನನ್ನ ಜೀವನದಲ್ಲ ಆಯ್ತಾ ಅದು ನಾನು ಹೇಳಿದ ಕತೆ ಒಂದ್ಸರಿ ಅರುಣ ಅವರು ಸ್ಕ್ರಿಪ್ಟ್ ಕಳಿಸ್ಕೊಟ್ರು ಮಂಜಮ್ಮ ಇದನ್ನ ಕರೆಕ್ಷನ್ ನೋಡು ಯಾವ್ದಾದ್ರು ಹಿಂದಿಂದ ಮುಂದಕ್ಕೆ ಮುಂದಿಂದ ಹಿಂದಕ್ಕೆ ಆಗಿದ್ರೆ ಅದನ್ನ ಸರಿಪಡಿಸು ಅದು ಇಲ್ಲ ಆಗ್ಬೇಕಾಗಿತ್ತು ಅಲ್ಲ ಆಗ್ಬೇಕಾಗಿತ್ತು ಅಂತ ನೀನು ಮಾರ್ಕ್ ಮಾಡ್ಕೊಂಡು ನನಗೆ ಹೇಳು ನಾನು ಅದನ್ನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅದನ್ನ ತಿದ್ದುತ್ತೀನಿ ಅಂತ ಅರುಣ ಹೇಳಿದ ಬ್ಯಾಸ್ಕಿ ತಿಂದಲ್ಲಿ ಇದೇ ದಿನ ಇರ್ಬೇಕು ಅನ್ನ ಹೊರಗಡೆ ನಾನು ಬಾಡಿಗೆ ಮನೆಯಲ್ಲಿ ಇರೋದು ಸೀಟು ನನಗೆ ಕೈ ಎತ್ತಿದ್ರೆ ಸೀಟು ಒಡೆಯುತ್ತೆ ಫ್ಯಾನ್ ಅಂತೂ ಕೈಗೆ ಸಿಗುತ್ತೆ ಅಷ್ಟು ಕೆಳಗಿನ ಮನೆ ನಾನು ಹೊರಗಡೆ ರೋಡಲ್ಲಿ ಒಂದು ಬತ್ತಿ ಗಿಡ ಇದೆ ಆ ಬತ್ತಿ ಗಿಡದ ಮೇಲೆ ಕೂತ್ಕೊಂಡು ಅದನ್ನ ಸ್ಕ್ರಿಪ್ಟ್ ಓದ್ತಂತ ಪೆನ್ ಕೈ ಹಿಡ್ಕೊಂಡು ಓದ್ತಾ ಇದ್ದೆ ಅದ್ಯಾವುದೋ ಒಂದು ಸನ್ನಿವೇಶ ಬಂತು ಅದು ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಒಂದು ಸನ್ನಿವೇಶ ಬಂತು ಅದನ್ನು ಓದ್ತಾ ಓದ್ತಾ ನಿರೂಪಣೆ ಮಾಡಿರ್ತಕ್ಕಂತ ವ್ಯಕ್ತಿ ಅದ್ಭುತವಾಗಿ ಅದನ್ನ ನಿರೂಪಣೆ ಮಾಡಿದ್ದಾರೆ ಅದನ್ನ ನಿರೂಪಣೆ ಅದನ್ನು ಓದ್ತಾ ಇರ್ಬೇಕಾದ್ರೆ ನನಗೆ ದುಃಖ ತಡೆಯಕ್ಕಾಗಲಿಲ್ಲ ಅಳೋಕ್ ಶುರು ಆಗ್ಬಿಟ್ಟೆ ಆ ಅಳೋಕ್ ಶುರು ಮಾಡಿದೆ ಇದು ನನ್ನ ಜೀವನದಲ್ಲಿ ನಡೀತಾ ಅಂತ ನಾನು ಅಳೋಕ್ ಶುರು ಮಾಡಿದೆ ಪಕ್ಕದ ಮನೆ ಹುಡುಗ ಗಾಡಿ ಹಾಕೊಂಡು ಬಂದ ನಾನು ಅಳೋದ್ ನೋಡಿ ತಟಸ್ಥ ನಿಂತ್ಕೊಂಡ್ಬಿಟ್ಟ ಅವನು ಅವ್ನು ಮಾತಾಡ್ಸಿದ್ದೆ ಅಮ್ಮ ಅಮ್ಮ ಅಂತಂದು ನಮಗೆ ಅಯೋಮಯ ಆಗ್ಬಿಟ್ಟಿದ್ದೀನಿ ನನ್ ನಡೆಯಕ್ಕೆ ಆಗಲ್ಲ ಅದು ಅಷ್ಟು ಕಣ್ಣ ನೀರು ಉಕ್ಕಿ ಉಕ್ಕಿ ಬರ್ತಾ ಇದೆ ಆಮೇಲೆ ಸುಧಾರಿಸಿದ್ಮೇಲೆ ಅಮ್ಮ ಯಾಕೆ ಮಾಡ್ತಾ ಇದೀ ಅಂದ್ರೆ ಇಲ್ಲಪ್ಪ ಅವ್ನು ಸ್ಟೋರಿ ಓದ್ತಾ ಇದ್ದೆ ಅಯ್ಯೋ ಕ್ಷಣ ಮಗಳ ಸ್ಟೋರಿ ಓದೋ ಹೊತ್ತು ಇಷ್ಟೊಂದು ಅಳಬೇಕು ಏನು ಕಣ್ಣೇ ಕಣ್ಣೆದಿಗೆ ನಡೆದು ಇನ್ನೆಷ್ಟು ಅಳಬೇಕು ನೀನು ಅಪ್ರಿಸಿಯೇಟ್ ಅಳಬಿಡ್ತೀನಿ ಅಂತ ಅದೇನು ಸ್ಟೋರಿ ಅಂತ ಏನು ಸ್ಟೋರಿ ಅಲ್ಲಪ್ಪ ನನ್ನ ಸ್ಟೋರಿ ಅಂತಂದು ಅಯ್ಯೋ ದೇವರು ಅಂತಂದ ಹುಡುಗ ಹಂಗಿದೆ ಅವರ ಪುಸ್ತಕ ಆ ತರ ಇದೆ ನಾವೇನು ಓದುಗರು ಡಾಕ್ಟರ್ ನಿರೂಪಣೆ ಡಾಕ್ಟರ್ ಅರುಣ್ ಜೋಳದ ಕೂಡಿ ಅಂತ ಓದ್ತೀವೋ ಓದ್ತಾ 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 ಅರುಣ ನಾಪತ್ತೆ ಅಲ್ಲಿ ಅರುಣ ನಾಪತ್ತೆ ಮಂಜಮ್ಮನ ಜೊತೆನೇ ಮಾತಾಡ್ತಾ ಇದೀವಿ ಮಂಜಮ್ಮ ನಮ್ಮ ಎದುರಿಗೆ ಕುಂತು ಮಾತಾಡ್ತಾ ಇದ್ದಾಳ ನೋಡಿಸ್ಬಿಟ್ಟು ಮಟ್ಟಿಗೆ ಆ ಪುಸ್ತಕವನ್ನ ನಿರೂಪಣೆ ಮಾಡಿದ್ರು ನಾನು ಎಂ ಎಸ್ ಸುಬ್ಬಲಕ್ಷ್ಮಿಯವರ ಚರಿತ್ರೆಯನ್ನ ಓದಿದ್ದೀನಿ ಮರುಭೂಮಿಯ ಹೂವು ಅಂತ ಆ ಪುಸ್ತಕ ಓದಿದ್ದೀನಿ ಆರ್ ನಾಗರತ್ನಮ್ಮ ಅನ್ನೋರ ಪುಸ್ತಕ ಓದಿದ್ದೀನಿ ಜಗದೀಶ್ ಕೊಪ್ಪ ಅವರ ಪುಸ್ತಕಗಳನ್ನ ಓದಿದ್ದೀನಿ ಗುಡೇಲಿ ನಾಗಸಾರ ಅವರ ರಂಗಭೂಮಿಯ ನಟಿಯರ ಪುಸ್ತಕಗಳನ್ನು ಓದಿದ್ದೀನಿ ಅವರೆಲ್ಲರೂ ಮಧ್ಯೆ ಮಧ್ಯೆ ಜಯಶ್ರೀ ಅಮ್ಮವ್ರದ್ದು ಓದಿದ್ದೀನಿ ಅವರೆಲ್ಲರೂ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಪಾಟ್ ಕಡಿಮೆ ಮಾಡಿ ಅದರಲ್ಲಿ ನಿರೂಪಣೆ ಮಾಡಿದವರು ಮಧ್ಯೆ ಮಧ್ಯೆ ಪ್ರವೇಶ ಮಾಡ್ತಾರೆ ಆದ್ರೆ ಅದನ್ನ ಎಲ್ಲಿ ಪ್ರವೇಶ ಮಾಡಿಲ್ಲ ಅದು ಅದ್ಭುತ ಪುಸ್ತಕ ಹಂಗಾಗಿ ಅದನ್ನ ಕರೆಕ್ಷನ್ ಮಾಡಿ ಎಲ್ಲ ಮಾತಾಡಿದೆ ನಾನು ಕಾಲೇಜ್ ಮೆಟ್ಟಲು ಹತ್ತಲಿಲ್ಲ ಆದ್ರೆ ನನ್ನ ಜೀವನ ಕಥೆಯನ್ನ ಕಾಲೇಜಿನ ಮಕ್ಕಳು ಓದ್ತಾ ಇದಾರಂದ್ರೆ ಇದಕ್ಕಿಂತ ಹದಿನಾಲ್ಕರಲ್ಲಿ ನಾನು ಜಾನಪದ ವಿಶ್ವವಿದ್ಯಾಲಯಕ್ಕೆ ಪಟ್ಟಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ ಅಲ್ಲಿ ನಾನು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನನ್ನ ಜೀವನ ಕಥೆಯನ್ನು ಮಾತಾಡಿದ್ದೆ ಒಂದು 40 ಜನ PhD ಮಾಡೋ ಮಕ್ಕಳು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಕೊಂಡು ಸಂಜೆ 7 ಗಂಟೆ ತನಕ ಮಾತಾಡಿದ್ದೆ ಅದನ್ನ ಈಚೆ ಆಚಿ ರಮೇಶ್ ಸರ್ ಅವರಿದ್ದರು ಮಂಜಮ್ಮಂದು ಒಂದು ಸಣ್ಣ ಚಿಕ್ಕದಾಗಿ ಒಂದು ಪುಸ್ತಕ ಮಾಡಿಬಿಟ್ರಿ ಬೇಗ ಅಂತ ಡಾಕ್ಟರ್ ಅರುಣ್ ಚಂದ್ರಪ್ಪ ಡಾಕ್ಟರ್ ಚಂದ್ರಪ್ಪ ಸೋಪ್ತಿ ಅವ್ರಿಗೆ ಹೇಳಿದಾಗ ಅವರೊಂದು 8 ಸರಿ ಫೋನ್ ಮಾಡಿ ಪುಸ್ತಕವನ್ನ ತಯಾರು ಮಾಡಿಬಿಟ್ರು ಮಂಜಮ್ಮ ಜ್ಯೋತಿ ಆತ್ಮಕಥೆ ಅಂತ 116 ಪುಟಗಳನ್ನ ಒಳಗೊಂಡಂತ ಪುಸ್ತಕ ಜಾನಪದ ವಿಶ್ವವಿದ್ಯಾಲಯದವರು ಅದನ್ನ ತಯಾರು ಮಾಡಿದ್ರು
ಅದೇ ಪುಸ್ತಕವನ್ನು ತಗೊಂಡು ಮಹಿಳಾ ಬಿಜಾಪುರದ ಆತ್ಮದೇವಿ ವಿಶ್ವವಿದ್ಯಾಲಯದಲ್ಲಿ 5ನೇ ಬಿಎ 5ನೇ ಸೆಮಿಸ್ಟರ್ ಗೆ 16 ಪುಟಗಳನ್ನು ಅವರ ಪಠ್ಯಪುಸ್ತಕದಲ್ಲಿ ಹಾಕೊಂಡ್ರು ಅದು ಒಂದು ಅವಾಗ ಇದಕ್ಕೆ ಅದು ಒಂದು ದೊಡ್ಡ ಘನತೆ ತಂದು ಕೊಟ್ಟಂಗಾಯ್ತು ಅದೇ ಪುಸ್ತಕ ಮತ್ತೆ ಹೈದರಾಬಾದ್ನಲ್ಲಿ ಅಮ್ಮ ನುಡಿ ಅಂತ ಒಂದು ಮ್ಯಾಗಜಿನ್ ಬರುತ್ತೆ ಅದು 9 ತಿಂಗಳ ಧಾರಾವಾಹಿ ಆಗಿ ಬಂತು ಮತ್ತು ಅಲ್ಲೂ ಸಹ ಜೋಗಿನಿ ಮಂಜಮ್ಮ ಅಂತ ಪುಸ್ತಕನ್ನು ಸಹ ಅಲ್ಲಿ ಬಿಡುಗಡೆ ಮಾಡಿದ್ರು ಅದಾದ ನಂತರ ಅರುಣ್ ಜೋಡಲ್ ಕುಡಿಗೆ ಪುಸ್ತಕ ಮಾಡಿದ್ರೆ ಈಗ 14 15 ವರ್ಷ ಆಗ್ತಿತ್ತು ಆ ಪುಸ್ತಕ ಮಾಡಿದ್ರೆ ಅಷ್ಟು ವರ್ಷದ ಸಾಧನೆ ಆ ಪುಸ್ತಕದಲ್ಲಿ ಇದೆ ಅಷ್ಟು ಅದನ್ನ ಇವಾಗೆಲ್ಲ ಓದ್ತಾ ಇದ್ರೆ ಇದನ್ನೆಲ್ಲ ನಾನು ಹೇಳಿದ್ದೆ ಯಾವಾಗ ಹೇಳಿದ್ದೆ ಅರುಣ್ ನಾನು ಅನ್ನಷ್ಟು ಆಶ್ಚರ್ಯ ಅಷ್ಟೊಂದು ನೆನಪಿನ ಬುದ್ಧಿ ಅದರಲ್ಲಿ ಇದೆ 14 ವರ್ಷ ಮಾಡಿ ಅದನ್ನ ಪುಸ್ತಕವನ್ನು ಮುಗಿಸಿದ ಅವಾಗಲೇ ಆಗ್ಬೇಕಾಗಿತ್ತು ಹಲವಾರು ಕಾರಣಾಂತರದಿಂದ ನಾನೊಂದು ತರ ಅಲಿಮಾರಿ ಆದ್ರೆ ಅರುಣನು ಒಂಥರ ಅಲಿಮಾರಿ ತರ ಏನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾಕಿ ಅಲ್ಲಾಡ್ತಾ ಇರ್ತಾರೆ ಅವ ಜೀವನಕ್ಕೋಸ್ಕರ ಹಂಗಾದಾಗ ಅದು ಆ ತರ ಆಯ್ತು 14 ವರ್ಷ ಮುಗಿದ ಮೇಲೆ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಮಂಜಮ್ಮನ ಪುಸ್ತಕಕ್ಕೆ ಈ ಒಂದು ಘನತೆ ಬರುತ್ತೆ ಅಂತ ಆ ಪುಸ್ತಕವನ್ನ ತಯಾರು ಮಾಡಿದ್ರು ಅದು ಮತ್ತು ಬಿಡುಗಡೆನೂ ಆಯ್ತು ಬಿಡುಗಡೆ ಆಗಿ ಜನವರಿ 31 ಆಯ್ತು ಅದು ಬಿಡುಗಡೆ ಫೆಬ್ರವರಿ 1ನೇ ತಾರೀಕು ಕೂಡ್ಲಿಗೆಯ ಶಿವಕುಮಾರಿಗೆ ಫೋನ್ ಮಾಡಿದೆ ಶಿವಕ್ಕ ಅಂತಿರ್ತೀನಿ ಆಕೆ ಅಮ್ಮ ಅಂತಿರ್ತಾಳೆ ನಾನು ಯಾವಾಗಲೂ ಶಿವಕ್ಕ ಅಂತಿರ್ತೀನಿ ಶಿವಕ್ಕ ಅಂದ್ರೆ ಏನಮ್ಮ ಅಂತ ಅಮ್ಮ ನಿನ್ನೆ ಪುಸ್ತಕ ಬಿಡುಗಡೆ ಆಯ್ತಮ್ಮ ಅಂತ ಹೌದಮ್ಮ ನೋಡಿದೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡಿದೆ ಅಂದ್ರೆ ನನಗೂ ಬಹಳ ಖುಷಿ ಆಯ್ತಮ್ಮ ಅದು 14 ವರ್ಷ ತಗೊಂಡ್ಬಿಡುತ್ತ ಅದು ಪುಸ್ತಕ ನಾನು 12 ವರ್ಷ ವನವಾಸ 2 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸ 2 ವರ್ಷ ಅಜ್ಞಾತವಾಸ 14 ವರ್ಷಕ್ಕೆ ಪುಸ್ತಕ ಬಿಡುಗಡೆ ಆಯ್ತು ಏನ ಶಿವಕ್ಕ ಅಲ್ಪಿದಕ್ಕೂ ಸಂಬಂಧನೇ ಇಲ್ಲಲ್ಲ ಅಂದ್ರೆ ಇಲ್ಲ ಮಂಜಮ್ಮ ನಾನು ರಾತ್ರಿ ದ್ರೌಪದಿ ಪಾತ್ರ ಮಾಡಿ ಬಂದಿದ್ದೀನಿ ಅದಕ್ಕದು ಚಕ್ಕನಾಗಿ ಬಂತು ಬಾಯಾಗ ಅದು ನೋಡ್ರ ಅದು ಎಲ್ಲಿಂದ ಎಲ್ಲಿಗೆ ಕನ್ವೆಂಟ್ ಆಗುತ್ತಂದ್ರೆ ಆಕಿ ರಾತ್ರಿ ದ್ರೌಪದಿಯಾಗಿ ಪಾತ್ರ ಮಾಡಿದ್ದು ಏನೆಲ್ಲ ಮಾಡಿ ಬಂದಿದ್ಲು ಹಂಗೆ ಕಲಾವಿದರು ಬಾಯಾಗ ಟಕ್ಕ ನಂಗೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಮಾತುಗಳು ಬರ್ತಾ ಇರೋದು ನನಗೆ ಅದು ನೆನಪಾಯ್ತು 12 ವರ್ಷ ವನವಾಸ 2 ವರ್ಷ ಅಜ್ಞಾತವಾಸ ಅಮ್ಮನ ಪುಸ್ತಕ 14 ವರ್ಷ ಮುಗಿಸಿ ಆ ಪುಸ್ತಕ ಬಂತು ಅಂತಂದು ಅದಾದ್ಮೇಲೆ ಹಲವಾರು ಫ್ರಂಟ್ ಲೈನ್ ಪುಸ್ತಕದಲ್ಲಿ ಬಂತು ಪೇಪರ್ ಅಲ್ಲಿ ಬಂತು ಇಂಡಿಯನ್ ಪತ್ರಿಕೆಯಲ್ಲಿ ಬಂತು ಯಾವ್ಯಾವ ವಿಚಿತ್ರ ವಿಚಿತ್ರ ಪತ್ರಿಕೆಗಳಲ್ಲಿ ಹಿಂದಿ ಇಂಗ್ಲಿಷು ತಮಿಳು ಎಲ್ಲ ಕನ್ನಡ ಪತ್ರಿಕೆಗಳಲ್ಲೂ ದೊಡ್ಡ ದೊಡ್ಡದಾಗಿ ಬಂತು ನನಗೆ ಇವತ್ತು ತುಂಬಾ ಖುಷಿ ಆಯ್ತು ಅದನ್ನೆಲ್ಲ ನೋಡಿ ಒಬ್ಬ ತೃತೀಯ ಲಿಂಗಿಯನ್ ಅದು ನನಗೆ ಕೊಟ್ಟಂತ ಗೌರವ ಅಲ್ಲ ನನ್ನ ಸಮುದಾಯಕ್ಕೆ ಕೊಟ್ಟಂತ ಗೌರವ ನನ್ನ ಉದ್ದೇಶ ಅಷ್ಟೇ ನಾನೇನು ಹೇಳ್ದೆ ಆ ಪುಸ್ತಕ ಅದೆಲ್ಲ ಆಯ್ತು ಅದಾದ ನಂತರ ಮತ್ತೆ ಅರುಣ ಫೋನ್ ಮಾಡಿ ಮಂಜಮ್ಮ ಹಂಗೆ ಡಾಕ್ಟರ್ ಕೋತೆ ಸರ್ ಅವ್ರು ಫೋನ್ ಮಾಡಿದ್ರು ಗುಲ್ಬರ್ಗ ಯೂನಿವರ್ಸಿಟಿಯಿಂದ ನಿನ್ನ ಪುಸ್ತಕವನ್ನ 100 ಪುಟಗಳಷ್ಟು ಅವರ ಬಿಎಸ್ಸಿ 4ನೇ ಸೆಮಿಸ್ಟರ್ಗೆ ಪಠ್ಯ ಪುಸ್ತಕವನ್ನಾಗಿ ತಗೊಳ್ತಾರೆ ನನ್ಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಅದು ಮಂಜಮ್ಮನ ಜೀವನ ಕಥೆ ಅಲ್ಲ ಇಡೀ ನನ್ನ ಸಮುದಾಯದ ಕಥೆ ಇಷ್ಟು ಜನ ನೀವು ಪುಸ್ತಕವನ್ನ ಓದಿದ್ರೆ ಇಷ್ಟು ಜನ ಆ ಪಠ್ಯವನ್ನ ಓದಿದ್ರೆ ಎಲ್ಲರೂ ನನ್ನ ಸಮುದಾಯಕ್ಕೆ ಗೌರವ ಕೊಡ್ತಾರೆ ನನ್ನ ಸಮುದಾಯಕ್ಕೆ ಇಡೀ ನನ್ನ ಸಮುದಾಯಕ್ಕೆ ಗೌರವ ಸಿಗುತ್ತೆ ಅಲ್ಲಿ ನಾನು ನೆಪ ಮಾತ್ರ ಮಂಜಮ್ಮ ಹೆಸರು ಮಾತ್ರ ಮಂಜಮ್ಮ ಅಲ್ಲಿ ಇಡೀ ಸಮುದಾಯ ಏನಿದೆಯಲ್ಲ ತೃತೀಯ ಲಿಂಗಿ ಅಂತೀರಿ ಟ್ರಾನ್ಸ್ಜೆಂಡರ್ ಅಂತೀರಿ ಇಜಡ ಅಂತೀರಿ ಪೂಜ ಅಂತೀರಿ ಜೋಗಪ್ಪ ಅಂತೀರಿ ಜ್ಯೋತಿ ಅಂತೀರಿ ನೀವೆಲ್ಲ ಏನು ಪದಗಳನ್ನ ಬಳಸಿ ಕರಿತೀರಲ್ಲ ಇಡೀ ಆ ಸಮುದಾಯಕ್ಕೆ ನೀವು ದೊಡ್ಡ ಗೌರವವನ್ನು ಕೊಡ್ತೀರಿ ಯಾಕಂದ್ರೆ ಇಲ್ಲಿ ಮಂಜಮ್ಮನ ಜೀವನ ಕಥೆಯ ನಿಮ್ಮ ಹೃದಯದಲ್ಲಿರುತ್ತೆ ನಿಮ್ಮ ಮೆದುಳಿನಲ್ಲಿರುತ್ತೆ ಹಂಗಾಗಿ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತದ್ದು ಮತ್ತೆ ಇದಕ್ಕೂ ಮುಂಚೆ ಮರೆಯಲಿಯ ಡಾಕ್ಟರ್ ಕೆ ನಾಗರತ್ನಮ್ಮನ ಅವರದು ಒಂದು ಅದ್ಭುತ ಇದೇ ವಿಶ್ವವಿದ್ಯಾಲಯದಲ್ಲಿ ಅವರದು ಒಂದು ಪಠ್ಯ ಪುಸ್ತಕ ಆಗಿತ್ತು ಅವಾಗೂ ಖುಷಿ ಆಗಿತ್ತು ನಾವು ಸರಿ ಇಲ್ಲಿ ಬಂದಿದ್ದೆ ನಾಗರತ್ನಮ್ಮನ ತಂಗಿ ಮಗಳು ಸುಪ್ರಿಯಾ ಅಂತ ಇಲ್ಲೇ ಒಂದು ಯಾವ್ದೋ ಒಂದು ಹುಳವನ್ನ ಕಂಡುಹಿಡಿದು ಡಾಕ್ಟ್ರೇಟ್ ತಗೊಂಡು ಹೋದ್ಲಿ ಇಲ್ಲೇ ಸುಪ್ರಿಯಾ ಅಂತ ಡಾಕ್ಟ್ರೇಟ್ ತಗೊಂಡು ಹೋದ್ರು ಅಂತ ಹುಡುಗಿನ ಇಲ್ಲಿ ಮರಿಯಮ್ನಹಳ್ಳಿಗೂ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೂ ಬಹಳ ಸಂಬಂಧ ಅಷ್ಟು ದೂರ ದೂರ ಬಹಳ ಸಂಬಂಧ ಇವತ್ತು ಫೇಸ್ಬುಕ್ ಅಲ್ಲಿ ಮಂಜಮ್ಮ ಜೋಗಿ ಆತ್ಮಕಥನ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಪಠ್ಯ ಪುಸ್ತಕ ಹಾಕಿದೆ ಅಂದಾಗ ನಮ್ಮ ಬಳ್ಳಾರಿ ಜಿಲ್ಲೆಯ ಹಲವರು
ನಮ್ಮ ಭಾಗದ ವಿವಿಗಳಿಗೆ ಏನಾಗಿದೆ ನಮ್ಮ ಭಾಗದ ವಿವಿಗಳಿಗೆ ಏನಾಗಿದೆ ನನಗೆ ಅರ್ಥ ಆಗಲಿಲ್ಲ ಅದು ನಾನು ಏನು ಮಾಡಿದೆ ಮೆಸೆಂಜರ್ ನಗೆ ಹೋಗ್ಬಿಟ್ಟೆ ಮೆಸೇ ಏನು ಏನು ನಮ್ಮ ವಿವಿಗಳಿಗೆ ಏನಾಗಿದೆ ನನಗೇನ ನನ್ನ ಪುಸ್ತಕ ಮಾಡಿದ್ರೆ ಏನು ಇವ್ರು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬಿಟ್ಟೆ ಏನ ನಾನು ಮೆಸೆಂಜರ್ ಫೇಸ್ಬುಕ್ ನಲ್ಲಿ ಬರೆದಿದ್ದ ಮತ್ತೆ ನಾನು ಅಲ್ಲೇ ಬರೆದ್ರೆ ಮತ್ತೆ ಅಲ್ಲಿ ಏನೋ ರೆಚ್ ಕಡಿಮೆ ಕ್ರಿಯೇಟ್ ಆಗ್ತದೆ ಅಂತ ಅವ್ರ ನಂಬರ್ ಇಟ್ಟಿಲ್ಲ ಮೆಸೆಂಜರ್ ನಾಗ ಹೋಗಿ ಏ ವೀರೇಶ್ ನೀನೇನು ಈ ನಮ್ಮ ಬಿವಿಗಳಿಗೆ ಏನಾಗಿದೆ ಅಂತ ಬರ್ದಿಯಲ್ಲ ಅವ್ರು ಯಾರೋ ಒಂದು ದಿನ ಹಾಕಿರೋದಕ್ಕೆ ಅಂದ್ರೆ ಏ ಅಂಗಲ್ಲ ಮಾಡಿ ತಪ್ಪು ತಿಳ್ಕೊಂಡು ಅಷ್ಟು ದೂರ ಇರೋರು ಗುರುತಿಸಿದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾಗಿತ್ತು ಅಂತ ಆ ಅರ್ಥದಲ್ಲಿ ಬರ್ದಿದ್ದೀನಿ ನಾನು ಅಂತ ನಮ್ಮ ವಿವಿಗಳಿಗೆ ಏನಾಗಿದೆ ಅಂತ ನಾನು ಈಗ ಬರ್ದಿ ನಮ್ಮ ಬಳ್ಳಾರಿ ವಿಶ್ವ ಹಂಪಿ ಯೂನಿವರ್ಸಿಟಿ ಆಗಿರ್ಬೋದು ವಿಜಯನಗರ ಯೂನಿವರ್ಸಿಟಿ ಆಗಿರ್ಬೋದು ಇವರಿಗೆಲ್ಲ ಏನಾಗಿದೆ ಅಲ್ಲಿ ಅವ್ರು ಗುರುತಿಸಿದ್ದಾರೆ ನಮ್ಮವರೇ ಗುರುತಿಸಿಲ್ಲ ಅನ್ನೋ ವಿಷಯಕ್ಕೆ ನಾನು ನಮ್ಮ ವಿವಿಗಳಿಗೆ ಏನಾಗಿದೆ ಅಂತ ಬರ್ದಿ ನಮ್ಮ ನೀನ್ ತಪ್ಪು ತಿಳ್ಕೊಬರ್ತಾ ಅಂತ ಆಮೇಲೆ ಅಷ್ಟೆಲ್ಲ ಆಯ್ತು. ಇವತ್ತು ನಾನು ಇದನ್ನೆಲ್ಲ ಸಂಭ್ರಮವನ್ನು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ನಾನು ಇಲ್ಲೇ ಪಕ್ಕದಲ್ಲೇ ನಾವುದಿಗೆಯಲ್ಲಿ ಡಾಕ್ಟರ್ ಯರ್ನಾಳೆ ಅವರು ರಾಜೇಂದ್ರ ಯರ್ನಾಳೆ ಅವರ ಶಾಲೆಯಲ್ಲೇ ತರಬೇತಿ ಶಿಬಿರವನ್ನು ಇಟ್ಕೊಂಡಿದ್ದೆ. ಅದು ವಿಷಯ ಗೊತ್ತಾಗಿ ಇವತ್ತು ಸರ್ ಮಂಜಮ್ಮಣ್ಣಿ ನಮ್ಮ ಇದಕ್ಕೆ ವಿಶ್ವವಿದ್ಯಾಲಯಕ್ಕೆ ಬಂದ್ರಿ ಅಂತ ಕರೆದ್ರು. ಅರುಣ ಅವರು ನಾನು ಬರ್ತೀನಿ ಅಂತ ಹೇಳಿದ್ರು ಬಂದೆ. ಆಯ್ತಣ್ಣ ನೀವ್ ಏನ್ ಕೇಳ್ತೀರಿ ಕೇಳ್ರಿ, ಕೊಟ್ಟ ಮಾತು ತಪ್ಪಿದ್ರೆ ಪರ್ವತದಿಂದ ಆರೆ ಪ್ರಾಣನಾದ್ರೂ ಬಿಡ್ತೀನಿ ವಿನಾಗ ಕೊಟ್ಟ ಮಾತು ಯಾವತ್ತೂ ತಪ್ಪದಿಲ್ಲ ಅಂತ ಹೇಳಿದ್ರು. ಆಗ ಅಕ್ಕಿನ ಕೇಳ್ತಾರೆ ಕೈ ಮೇಲೆ ಕೈ ಪ್ರಮಾಣ ತಗೊಂಡು, ನಿನ್ನ ಗಂಡನ ಹತ್ರ ಏನಿದೆ ಇಷ್ಟು ಜನಕ್ಕೆ ಹುಟ್ಟಕ್ಕಾಕಿದ? ನನ್ನ ಗಂಡನ ಹತ್ರ ಕಾಮಧೇನು ಕಲ್ಪವೃಕ್ಷ ಇದೆ. ಹಾಗಾದ್ರೆ ಆ ಕಾಮಧೇನು ನಮ್ಮ ಕೈವಶ ಆಗತಕ್ಕಂತ ಬಗೆಯನ್ನ ಏನು ಅಂತ ಕಾರ್ತಿ ವಿನಾರಾಜಂದ್ರು ಆಕಿನ ಕೇಳಿದಾಗ ಆಕೆ ಒಪ್ಕೊಳ್ಳೋದಿಲ್ಲ. ಕೈ ಮೇಲೆ ಕೈ ಪ್ರಮಾಣ ಕೊಟ್ಟಿದೆಯಮ್ಮ, ಮಾತಿಗೆ ತಪ್ಪಬಾರದು ನೀನು ನಡ್ಕೋಬೇಕಂದಾಗ ಆಕೆ ಹೇಳ್ತಾಳೆ, ನನ್ನ ಗಂಡನಾದ ಜಮದಾಗ್ನ ಋಷಿ ಘೋರವಾದ ತಪಸ್ಸನ್ನು ಮಾಡ್ತಿರ್ತಾನೆ, ಹಿಂದಿಂದ ಹೋಗಿ ಅವನ ಕಡದು ಬಿಡ್ರಿ, ಕಡದಂತ ರುಂಡವನ್ನ ಕಾಮಧೇನು ಕೊರಳಿಗೆ ಕಟ್ಟ್ರಿ, ಕಾಮಧೇನು ನಿಮ್ಮ ಕೈವಶ ಆಗುತ್ತೆ ಅಂತ ರೇಣಕ ಉಪಾಯ ಕೊಟ್ಟಿರ್ತ ಕಾಮಧೇನು. ಆಗ ಮತ್ತೆ ಆಕೆ ಏನ್ ಕೇಳ್ತಾಳೆ, ನನ್ನ ಗಂಡನ ಕೊಲೆ ಮಾಡಬೇಡ್ರಣ್ಣ, ನನ್ನ ಸೆರಗಾಸಿ ಕೇಳ್ತೀನಿ, ಕಣ್ಣೀರಿಂದ ಪಾದ ಕೊಳಿತೀನಿ ಅಂತ ಆಕೆ ಕೇಳ್ಕೊಂಡಾಗ, ಇಲ್ಲಪ್ಪ ನಿನ್ನ ಗಂಡನ ಕಡದು ನಾವೇ ಪಾಪಕ್ಕೆ ಹೋಗೋಣ ಅಂತ ಆಕೆ ಸುಳ್ಳೇ ಬಂತು. ಆ ಕಡದಂತ ರುಂಡವನ್ನ ಕಾಮಧೇನು ಕೊರಳಿಗೆ ಕಟ್ಟಿ ಹೋಗ್ತಾ ಇರ್ತಾರೆ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಅಸ್ತಮಯನಾಗಿದ್ದು ನೋಡಿ ಒಂದು ಬನ್ನಿ ಮರಕ್ಕೆ ಒಂದು ಶಪಥವನ್ನ ಮಾಡಿ ಕಾಮಧೇನು ಹಾಕಿ ಬಂಧನದಲ್ಲಿಟ್ಟು ಅವರು ನಿದ್ರೆ ಮಾಡ್ತಾರೆ. ಆಗ ಬನ್ನಿ ಮಾಂಕಾಳಿ ಕಾಮಧೇನು ಮಾತಾಡಿ, ಈ ದುಷ್ಟ ಕಾರ್ತಿವಿರಾಜನು ನನ್ನ ಸೆರೆ ಬಿಡಿಸುತ್ತಾಯಿ, ಅವರಿಂದ ಸೆರೆ ಬಿಡಿಸು, ಇವರು ಹಿಡ್ಕೊಂಡೋಗಿ ನನ್ನ ಈ ಚಿತ್ರ ಹಿಂಸೆ ಕೊಡ್ತಾರೆ, ಪ್ರಾಣಿ ಹಿಂಸೆ ಮಾಡ್ತಾರೆ, ಬಿಟ್ಟು ಬಿಡ ಅಂದಾಗ ಆ ಕಾಮಧೇನು ಬನ್ನಿ ಮಕ್ಕಳೇ ಇಬ್ಬರು ನಾವು ನರಲೋಕದಲ್ಲಿ ಇರೋದು ಬೇಡ, ನಡಿ ದೇವಲೋಕಕ್ಕೆ ಹೋಗೋಣ ಅಂತ ದೇವಲೋಕಕ್ಕೆ ಹೋಗ್ಬೇಕಾದ್ರೆ ಆ ರುಂಡದೊಳಗಿನ ರಕ್ತ ಭೂಮಿ ಮೇಲೆ ಬೀಳುತ್ತೆ. ಭೂಮಿ ಮೇಲೆ ಬಿದ್ದಾಗ ಪಾರ್ವತಿ ಪರಮೇಶ್ವರ ನೋಡಿ ಗಂಗೆಯನ್ನ ಭೂಮಿಗೆ ಬಿಟ್ರು. ಆ ಭೂಮಿಗೆ ಗಂಗೆಯನ್ನ ಬಿಟ್ಟಾಗ ನೀರು ರಕ್ತ ಒಂದಾಗಿ ಅರ್ಥ ಬರ್ಬೇಕಾದ್ರೆ ಆ ರೇಣುಕ ನೀವು ಮೂರು ಬೊಗಸೆ ನೀರನ್ನ ಕುಡಿದು ಪರಮೇಶ್ವರ ಕೊಟ್ಟಂತ ಫಲಗಳನ್ನ ಊಟ ಮಾಡಿ ಪುಣ್ಯದ ಫಲವನ್ನ ಪಡೆದು ಅಂತ ನಮ್ಮ ಜಾನಪದ ಶೈಲಿಯಲ್ಲಿ ಎಲ್ಲಮ್ಮನ ನಾಟಕದ ಬಗ್ಗೆ ಹೇಳ್ತಾ ಇರ್ತೀವಿ. ಹಂಗೆ ಫಲವನ್ನ ಪಡೆದಂತ ಪರಶುರಾಮ ಹುಟ್ಟಿ ದೊಡ್ಡವನಾದ ಮೇಲೆ ಒಂದ್ರ ಮೇಲೆ ಒಂದು ಪ್ರಮಾಣಗಳನ್ನ ಮಾಡಿಸ್ತಾನೆ, ನಿನ್ನ ತಂದೆ ನನ್ನ ತಂದೆ ಯಾರು ಅಂತ ಕೇಳ್ತಾನೆ. ಆ ಕೇಳ್ತಾಳೆ, ನಾನು ಪದ್ರದ ಧರ್ಮದಿಂದ ಶಿವನ ಅಂತಃಕರಣದಿಂದ ನಿನಗೆ ಜನ್ಮವನ್ನು ಕೊಟ್ಟಿದ್ದೀನಿ ಕಂದ ಅಂತ ಹೇಳ್ತಾರೆ. ಹಾಗಾದ್ರೆ ಅವನು ಪರಶುರಾಮ ಅಂತ ಹೇಳ್ತಾನೆ, ಪದ್ರದ ಧರ್ಮದಿಂದ ಶಿವನ ಅಂತಃಕರಣದಿಂದ ನನಗೆ ಜನ್ಮವನ್ನೇ ಕೊಟ್ಟಿದ್ದೀನಿ ನಿಜವಾದ್ರೆ ನಾನು ಹೇಳಿದಂತ ಪ್ರಮಾಣವನ್ನು ಮಾಡು ಅಂತ ಪರಶುರಾಮ ಹೇಳ್ತಾನೆ. ಅವಾಗ ತಾಯಿ ಹೇಳ್ತಾಳೆ, ಪರಶುರಾಮ ಎಷ್ಟು ಪ್ರಮಾಣಗಳನ್ನು ಮಾಡಿಸ್ತೀರಿ ಅಂತ, ಎಷ್ಟು ಪ್ರಮಾಣವನ್ನು ಮಾಡಿಸ್ತೀರಿ, ಕಣ್ಣೀರಿನಿಂದ ಕೈ ತೊಳಸ್ತಾ ಇದೀಯ, ಮಗನಾಗಿ ಹುಟ್ಟಿ ಕಟಕನಾಗಿ ನನ್ನನ್ನು ಕಾಡ್ತಾ ಇದೀಯ, ಕಣ್ಣೀರು ಬರೋ ಕಣ್ಣಿನಲ್ಲಿ ರಕ್ತವನ್ನು ತರಿಸ್ತಿರ್ಲಿ ಕಂದ, ರಕ್ತವನ್ನು ತರಿಸುತ್ತಿರ್ಲಿ, ಸಾಧ್ಯವಿಲ್ಲ ತಾಯಿ, ಪತಿರೋತ ಧರ್ಮದಿಂದ ಜನಿಸಿದೆ ಅಂತ ಹೇಳ್ತಿ, ಆ ನಿನ್ನ ಪತಿರೋತ ಧರ್ಮದಿಂದ ಶಿವನ ಅಂತಃಕರಣದಿಂದ ನಾನು ಹೇಳಿದಂತ ಪ್ರಮಾಣವನ್ನು ಮಾಡು ಪರಶುರಾಮ. ಅದು ಯಾವ ಪ್ರಮಾಣವನ್ನು ಮಾಡಿಸ್ತೀವಿ ಕಂದ ಹೇಳ್ತೀನಿ ಕೇಳ ತಾಯಿ, ಈ ನನ್ನ ಆಶ್ರಮದ ಮುಂದೆ ಏಳು ಕೊಟ್ಟಿಗೆ ಎಣ್ಣೆಯನ್ನು ಕುಗಿಸ್ತೀನಿ, ಕುದಿತಕ್ಕಂತ ಎಣ್ಣೆಯೊಳಗೆ ನನ್ನ ಮುಂದಿನ ಉಂಗುರವನ್ನು ಬಿಚ್ಚಾಕ್ತೀನಿ, ನೀನು ಹುಟ್ಟಂತ ಸೀರೆ ಬಿಚ್ಚಿ ಹುಟ್ಟಂತ ಕುಪ್ಪಸವನ್ನು ಬಿಚ್ಚಿ ಹುಟ್ಟ ಮಾರ್ಗದಲ್ಲಿ ಏಳು ಕೊಟ್ಟಿಗೆ ಎಣ್ಣೆಯಲ್ಲಿ ಆರಬೇಕುತ್ತಾ ಇದ್ದೀನಿ, ಕುದಿತಕ್ಕಂತ ಎಣ್ಣೆಯೊಳಗೆ ಮೂರು ಸಾರಿ ಮುಳುಗಿ ಮೂರು ಸಾರಿ ಎದ್ದು ನಾನು ಹಾಕಿದಂತ ಉಂಗುರವನ್ನು ತಂದು ಕೈ ಬೆರಳಿಗೆ ಇಟ್ಟಿದ್ದೀನಿ ನಿಜವಾದ್ರೆ ತಾಯಿ ಅಂತ ಬಯಸಿ ನಿನ್ನ ಎದೆಯಾರು ಊಟ ಮಾಡ್ತೀನಿ ತಾಯಿ ಅಂತ ಹೇಳ್ತಾರೆ.
ಏನ್ ಹೇಳ್ತೀವಿ ಕಣ್ಣ, ಏನ್ ಹೇಳ್ತೀವಿ ಅಪ್ಪ? ಪರಶುರಾಮ ಉಟ್ಟಂತ ಸೀರೆಯನ್ನು ಬಿಚ್ಚಿ, ಉಟ್ಟಂತ ಕುಪ್ಪಸವನ್ನ ಬಿಚ್ಚಿ, ಉಟ್ಟ ಮಾರ್ಗದಲ್ಲಿ ಕುದಿತಕ್ಕಂತ ಎಣ್ಣೆ ಒಳಗೆ ಹಾಕಿದರೆ ಸುಟ್ಟು ಬೂದಿಯಾದರೆ ಕಂದ, ಕುದ್ದು ಮಾಂಸವಾದರೆ ಕಂದ, ಕುದ್ದು ಮಾಂಸವಾದರೆ ಕಂದ, ಎತ್ತ ತಾಯಿನ ಕಳ್ಕೋಬೇಡ ಕಂದ, ತಿಳಿದು ನೋಡು ಕಂದ, ತಿಳಿದು ನೋಡು ಕಂದ. ಸಾಧ್ಯವಿಲ್ಲ ತಾಯಿ, ಭೂಮಿ ಮೇಲೆ ಅಕ್ಕಿ ಪಕ್ಷಿಗೆ ಜೋಡು, ಕುಂಟೆ ಕೂರಿಗೆ ಜೋಡು, ಆಕಾಶಕ್ಕೆ ನಕ್ಷತ್ರ ಜೋಡು, ಭೂಮಿಗೆ ಬೀಜ ಜೋಡು, ಎಕ್ಕೋಚಿತ ನಿನ್ನಂತ ಒಂದು ಹೆಣ್ಣು ಜೋಡಿಲ್ದಲೆ ಜೋಡು ಹರಿಯುವುದುಂಟೇನು ತಾಯಿ? ಆಗ್ಲಿ ಪರಶುರಾಮ, ನಾವೊಂದು ಬಯ ಸೀರೆ ವಿಧಿಯೊಂದು ಮಾಡಿದ, ನಾವೊಂದು ಬಯ ಸೀರೆ ವಿಧಿಯೊಂದು ಮಾಡಿದ, ವಿಧಿ ಸಂಕಲ್ಪವೋ ಬಿಡದೆ ನಗೆ, ವಿಧಿ ಸಂಕಲ್ಪವೋ ಬಿಡದೆ ನಗೆ, ಬಾಳಿಯವನಾದೋಳು ಬಾಲನ ತೊಟ್ಟಿಲ ಕಟ್ಟಿ, ಬಾಳಿಯವನಾದೋಳು ಬಾಲನ ತೊಟ್ಟಿಲ ಕಟ್ಟಿ, ಬಾಲಾಗು ನನಗು ಬಲು ಬಂಧನ, ಬಾಲಾಗು ನನಗು ಬಲು ಬಂಧನ, ನಾವೊಂದು ಬಯಸಿದೆ ವಿಧಿಯೊಂದು ಮಾಡಿದ, ಕದಳಿಯವನಾದೋಳು ಕಂದನ ತೊಟ್ಟಿಲ ಕಟ್ಟಿ, ಕದಳಿಯವನಾದೋಳು ಕಂದನ ತೊಟ್ಟಿಲ ಕಟ್ಟಿ, ಕಂದಾಗು ನನಗು ಬಲು ಕದನ, ಕಂದಾಗು ನನಗು ಬಲು ಕದನ, ನಾವೊಂದು ಬಯಸಿದೆ ವಿಧಿಯೊಂದು ಮಾಡಿದ, ನಿಂಬಿಯವನಾದೋಳು ರೆಂಬೆರ ತೊಟ್ಟಿಲ ಕಟ್ಟಿ, ನಿಂಬಿಯವನಾದೋಳು ರೆಂಬೆರ ತೊಟ್ಟಿಲ ಕಟ್ಟಿ, ರಾಮಗು ನನಗು ಬಲು ರಗಳೇ, ರಾಮಗು ನನಗು ಬಲು ರಗಳೇ. ಪರಶುರಾಮ ನಿನ್ನ ಕೈಯಲ್ಲಿ ಉರಿದು ಬೆಂದು ಬೆಂಡಾದೆ ಕಂದ, ಬೆಂಡಾದೆ ಕಂದ, ರವದೆಗಿಂತ ಅವರಾದ ಜನ್ಮ ನರಲೋಕದಲ್ಲಿ ಬಾಳಬಾರದು ಕಂದ, ಬಾಳಬಾರದು ಕಂದ, ಬಾಳಬಾರದು ಕಂದ, ಪರಶುರಾಮ ಹೆಣ್ಣು ಹುಟ್ಟಿದರು ಕಷ್ಟ, ಹುಟ್ಟದೆ ಹೋದರೂ ಕಷ್ಟ ಕಂದ, ಹೆಣ್ಣು ಇದ್ದರು ಕಷ್ಟ, ಇರದೆ ಹೋದರು ಕಷ್ಟ ಕಂದ, ಇರದೆ ಹೋದರು ಕಷ್ಟ ಕಂದ, ಇರದೆ ಹೋದರು ಕಷ್ಟ ಕಂದ, ಹೆಣ್ಣಿಗೆ ಕಷ್ಟ ಕೊನೆ ಇಲ್ಲ ಕಂದ, ಹೆಣ್ಣಿಗೆ ಕಷ್ಟ ಕೊನೆ ಇಲ್ಲ ಕಂದ, ತೂರಿ ಚೆಂಡಾಡಿ ಕುದಿತಕ್ಕಂತ ಎಣ್ಣೆ ಒಳಗಾಕು, ನಾನಿನ್ನು ಪಾತಾಳ ಲೋಕಕ್ಕೆ ಹೋಗ್ತೀನಿ. ಪರಶುರಾಮ ಇನ್ನ ಒಂದು ಮಾತು ಹೇಳ್ತೀನಿ ಕೇಳು ಕಂದ, ಇಂದಿಗೆ ನನ್ನ ನಿನ್ನ ಋಣ ಸಂಕಲ್ಪ ಮುರಿದು ಹೋಯ್ತು ಕಂದ, ಮಗನೆಂಬ ಮಮಕಾರ ನನಗಿಲ್ಲದಂತಾಯ್ತು, ತಾಯಿ ಎಂಬ ಅಂತಃಕರಣ ನಿನಗಿಲ್ಲದಂತಾಯ್ತು ಕಂದ. ಪರಶುರಾಮ ನಿನಗೆ ನಾನು ಜನ್ಮವನ್ನು ಕೊಡಬೇಕಾದ್ರೆ 9 ತಿಂಗಳು 9 ದಿವಸ 9 ಗಳಿಗೆ ಹೊತ್ತು ಎತ್ತು ಜನ್ಮವನ್ನು ಕೊಟ್ಟಿರ್ಬೇಕಂದ, ಜನ್ಮವನ್ನು ಕೊಟ್ಟಿರ್ಬೇಕಂದ, ನನ್ನ ನಿನ್ನ ಋಣ ಸಂಕಲ್ಪ ಅರಿಬೇಕಾದ್ರೆ, ತಾಯಿ ಮಗದ ಋಣ ಸಂಕಲ್ಪ ಅರಿಬೇಕಾದ್ರೆ, ಈ ನನ್ನ ಎದೆಯಲ್ಲಿರ್ತಕ್ಕಂತ ಹಾಲು ಊಟ ಮಾಡುವ ಕಂದ, ಆದ್ರೆ ಗಿತ್ತಿ ಹಾಲು ಹಾಲು ಬೀದಿಗೆ ಹಾಕು, ಕರತಿ ನಿನ್ನ ಹಾಲು ನಾಯಿ ಬೆಕ್ಕಿಗೆ ಹಾಕು, ಜಾಗ್ರತೆಯಿಂದ ನಾನು ಹೇಳಿದಂತ ಪ್ರಮಾಣವನ್ನು ಮಾಡು, ಇಲ್ಲ ನನ್ನ ತಂದೆ ಗುರುತನ್ನು ತೋರಿಸಿಕೊಡು.
ಎಂಬ ಶಬ್ದವನ್ನು ನೀನು ಮರೆಯುವಲ್ಲಿ ಕಂದ ತೂರು ಚೆಂಡಾಡಿ ಕೊಪ್ಪಿಗೆ ಎಲ್ಲೆ ಲಾಕು ಕಂದ ನಾನಿನ್ನು ಪಾತಾಳ ಲೋಕಕ್ಕೆ ಹೋಗ್ತೀನಿ ನಾನಿನ್ನು ಪಾತಾಳ ಲೋಕಕ್ಕೆ ಹೋಗ್ತೀನಿ